ಬಂದು ಆಸೀನರಾಗಬೇಕೆಂದು ಅವರಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ. ಅದೇ ತರನಾಗಿ ನಮ್ಮ ಹಿರಿಯರಾದಂಥ ಹಲಗಲಿಯ ಕಟಾಣಿ ಗುರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಹಿರಿಯರು ಕೂಡ ಈ ಒಂದು ವೇದಿಕೆಗೆ ಬರಬೇಕು. ಅದೇ ತರನಾಗಿ ವೃತ್ತಿ ಏನೇ ಇದ್ದರೂ ಕಲೆಯನ್ನು ಹಳ್ಳಿ ಹಳ್ಳಿಗೆ ಹಂಚುತ್ತಿರುವ ನಮ್ಮ ಕಲಘಟಗಿಯ ಬಸವರಾಜ್ ಸರ್, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಅವರಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ತರನಾಗಿ ಹಿರಿಯ ಕಲಾವಿದರಾದಂಥ ರಾಜೇಶ್ ಅಣ್ಣ ಹುಬ್ಬಳ್ಳಿ ಯೂಟ್ಯೂಬ್ ಸ್ಟಾರ್, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಬೇಕೆಂದು ಅವರಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ತರನಾಗಿ ನಮ್ಮ ತಂಡದ ಸಹೋದ್ಯಮಿ ಹಿರಿಯರು ಹಿರಿಯ ಕಲಾವಿದರಾದಂಥ ನಟರಾಜ್ ಮುದೋಳವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಬೇಕೆಂದು ಅವರಲ್ಲಿ ಕೂಡ ಪ್ರಾರ್ಥಿಸುತ್ತೇನೆ. ಅದೇ ತರನಾಗಿ ಸಂಗೀತ ಲೋಕದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ಯಾವ ನಮ್ಮ ಬಸವರಾಜಣ್ಣ ಯಲ್ಲಟ್ಟಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅದೇ ತರನಾಗಿ ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ಹೆಮ್ಮೆಯ ಕಲಾವಿದರಾದಂಥ ಹರೀಶಣ್ಣ ಹಿರಿಯೂರವರನ್ನ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬ್ಯಾಡ್ ಕಿಂಗ್ ಎಂದೇ ಹೆಸರಾಗಿರ್ತಕ್ಕಂಥ ನಮ್ಮ ಹಿರಿಯ ಕಲಾವಿದರು ಯಮನಪ್ಪನ ಗಿರಿಸಾಗರ್ ಅವರು ಹಾಗೂ ಅವರ ತಮ್ಮನಾದಂಥ ಶ್ರೀಸಲ್ ಗಿರಿಸಾಗರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಅವರಲ್ಲಿ ಕೂಡ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಅದೇ ತರನಾಗಿ ರಂಗಭೂಮಿಯ ನಾಯಕಿಯರಾದಂಥ ಸೀಮಾ ಬಿಜಾಪುರ್, ಜ್ಯೋತಿ ಶಿರೋಳ್, ಅದೇ ತರನಾಗಿ ಮಂಜುಳಾ ಮುದೋಳ್, ಶ್ವೇತಾ ಶೆಟ್ಟಿ ಹುಬ್ಬಳ್ಳಿ ಹಾಗೂ ತೇಜು ಬಿಜಾಪುರ್, ಈ ಕಲಾವಿದೆ ಕೂಡ ಒಂದು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ. ಅದೇ ತರನಾಗಿ ಅಣ್ಣನ ರೂಪದ ಒಂದು ಸಹ ಕಲಾವಿದರು ಹಿರಿಯ ಕಲಾವಿದರಾದಂಥ ಸಿಪುತ್ರಣ್ಣ ಬೆಟಗೇರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಒಂದು ಕರಿಗೆ ಹೋಗೊಟ್ಟು ಬಂದಿರತಕ್ಕಂಥ ಸರ್ವ ಕಲಾವಿದರಿಗೂ ಅವರ ಪಾದಕ್ಕೆ ಹನಿ ಮಾಡಿದು ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಹೆಮ್ಮೆಯ ಕವಿಗಳು. ಇವರ ಪರಿಚಯ ಹೆಸರು ಕನಸುಗಾರ ಕವಿ ಎಂದೇ ಪ್ರಖ್ಯಾತಿ ಪಡೆದಿರುವ ರಮೇಶ್ ಎಚ್ ಬಡಿಗೇರ್ ಅವರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಾರೆ. ಅವ್ರಿಗೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಹಾಗೂ ನಮ್ಮಂಥ ಸಣ್ಣ ಕಲಾವಿದರ ಮಾರ್ಗದರ್ಶಕರಾದಂಥ ನಮ್ಮ ಹಲೋ ಕಾಮಿಡಿ ಕಿಲಾಡಿ ಸೀಸನ್ ಪೂರ್ಣ ವಿನ್ನರ್ ಆದಂಥ ನಮ್ಮ ಹೆಮ್ಮೆಯ ಕಲಾವಿದರು ಯುವ ಪೀಳಿಗೆಯ ಒಂದು ಸ್ನೇಹಿತರು ಹರೀಶಣ್ಣ ಹಿರೂರವ್ರಿಗೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅದೇ ಹಲೋ ಹಿರಿಯ ಕಲಾವಿದರಾದಂಥ ನಮ್ಮ ಬಸು ಸರ್ ಕಲ್ಗಟ್ಟಿಗೆ ಅವರು, ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೇಳುತ್ತೇನೆ. ಅದೇ ತರನಾಗಿ ಹಲೋ ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶಕರಾದಂಥ ಒಂದು ಹಿರಿಯ ಕಲಾವಿದರಾದಂಥ ಸಿಪುತ್ರಣ್ಣ ಬೆಟಗೇರಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೇಳುತ್ತಾ, ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಕಲಾವಿದರು ನಟರಾಜ್ ಮುದೋಳವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸಂಗೀತಗಾರರು
ಬಸವರಾಜನ ಎಲ್ಲಟ್ಟಿ ಅವರನ್ನು ಕೂಡ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಅದೇ ತರನಾಗಿ ಒಂದು ಸಂಗೀತ ಲೋಕದಲ್ಲಿ ಅವರದೇ ಆದಂಥ ಹೆಸರು ಮಾಡಿದಂಥ ನಮ್ಮ ಯಮನ್ ಕುಮಾರ್ ಗಿರಿಸಾಗರ್ ಅವ್ರಿಗೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸ್ತಾ ಸ್ವಾಗತ ಕೇಳುತ್ತೇನೆ. ಅದೇ ತರನಾಗಿ ಅವರ ತಮ್ಮನಾದಂಥ ಶ್ರೀಸಲ್ ಗಿರಿಸಾಗರ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ನಮ್ಮ ಹೆಮ್ಮೆಯ ಕಲಾವಿದರು ಕರ್ನಾಟಕದಲ್ಲಿ ಅವರದೇ ಆದಂಥ ಒಂದು ಹೆಸರು ಮಾಡಿರ್ತಕ್ಕಂಥ ಮತ್ತೊಬ್ಬರು ಕಲಾವಿದರು ನಮ್ಮ ಸಹೋದ್ಯೋಗಿಗಳು ನಮ್ಮ ಸಹೋದರರು ರಾಜು ಸೆನ ಹುಬ್ಬಳ್ಳಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ಖುಷಿ ಏನಪ್ಪ ಅಂದರೆ ಯಾವ ನಾಟಕಗಳು ಇಷ್ಟೊಂದು ಪ್ರಯೋಗ ಪಡಿಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ, ಆದರೆ ಆಂಜನೇಯನ ಆಶೀರ್ವಾದ ಇಲ್ಲ ಕವಿಗಳು ಬರೆದಂಥ ಆ ಒಂದು ಕೃತಿಯ ಆಶೀರ್ವಾದ ಇಲ್ಲ ಒಂದು ನಮ್ಮ ಕಲಾವಿದರು ಶ್ರಮ ಪಟ್ಟಂಥ ಆಶೀರ್ವಾದ ಆಯಿತೋ ಏನೋ ಗೊತ್ತಿಲ್ಲ, ನನಗೆ ಭಾಳ ಖುಷಿ ಐತಿ. ಯಾವ ಈಸ್ಟ್ ಅಭಿವೃದ್ಧಿ ಒಳಗೆ ಒಂದು 57 ಪ್ರಯೋಗ ನಾವು ಆ ಸ್ಟೋರಿಯನ್ನು ಮಾಡಿದ್ದೀವಿ, ಆ ಕಥೆಯನ್ನು ಹಳ್ಳಿ ಹಳ್ಳಿ ಹೋಗಿ ಆಡಿ ಬಂದಿದ್ದೀವಿ ಅಂದ್ರೆ ಎಲ್ಲರೂ ಪರಿಶ್ರಮ ಅವರಿಗೆ ನಾನು ಎಷ್ಟು ಹೊಗಳಿದ್ರು ಕಡಿಮೆನ ಅವರ ಪಾದಕ್ಕೆ ನಾನು ಹಣಿಮನೆದು ಕೇಳಿಕೊಂಡು ಈ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಕಾರಣ ಆದಂಥ ಒಂದು ಪರಿಚಯ ಕಾರ್ಯಕ್ರಮ ಇಲ್ಲಿವರೆಗೆ ಮುಕ್ತಾಯಗೊಳ್ಳಿತು. ಇನ್ನು ಈ ಒಂದು ನಾಟಕ ಬರೆದಂಥ ಕವಿಗಳಿಗೆ ಕವಿ ಕಾಣಿಕೆ ಕಾರ್ಯಕ್ರಮ, ಕವಿಗಳಿಗೆ ನಮ್ಮ ಹಿರಿಯರಾದಂಥ ಗುರುಗಳ ಸ್ವರೂಪಿಯಾದಂಥ ನಮ್ಮ ರವಿ ಸಂಜಯ್ ಸಾವಳಗಿ ಮಠ ಗುರುಗಳು ಕವಿ ಕಾಣಿಕೆಯನ್ನು ತಲುಪಿಸಿ ಅವರಿಗೆ ಗೌರವಿಸಬೇಕೆಂದು ಆ ಭಗವಂತನಲ್ಲಿ ಕೇಳ್ಕೊತೀನಿ. ಅದೇ ತರನಾಗಿ ನಮ್ಮ ಗುರುಗಳಾದಂಥ ಮರಳು ಸಿದ್ದಯ್ಯ ಮಠಪತಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ, ಹಾಗೆ ನಮ್ಮ ಊರಿನ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಕೇಳ್ಕೊತೀನಿ. ಚಿಕ್ಕದಾದ ಒಂದು ಚಿಕ್ಕದಾದ ಸತ್ಕಾರ, ಕವಿಗಳು ಅಂದ್ರೆ ನಮ್ಮ ಪಾಲಿಗೆ ದೇವ್ರು ಇದ್ದಂಗ, ಅವ್ರು ಅನ್ನ ಮಾಡಿಕೊಟ್ಟಾಗ ನಾವು ಊಟ ಮಾಡ್ತಿರ್ತೀವಿ. ಕಲಾವಿದರು ಒಂದು ಶ್ರಮ ಪಟ್ಟು ಅವರು ಬರೆದಿರ್ತಾರ, ಅದಕ್ಕೊಂದು ನಮ್ಮ ಕಲಾವಿದರೆಲ್ಲ ಒಂದು ಮೆರವು ತಂದುಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ತಂದುಕೊಟ್ಟಾರ. ಹೀಗಾಗಿ ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕಂತ ಕೇಳ್ಕೊತೀನಿ. ಈಗ ಬರೆದಂಥ ಕೈಗೆ ಬಂಗಾರ ಹಾಕುವ ಸರದಿ, ಬಡವನಿಗೆ ನೀಗಿದಷ್ಟು ಕವಿಗಳಿಗೆ ಕಾಣಿಕೆಯನ್ನು ತಂದಿದ್ದೇನೆ. ನಮ್ಮ ಸಂಘದಿದ್ದ ಇಲ್ರಿಯಪ್ಪ ನೀವು ಪೂಜ್ಯರು ಕವಿಗಳಿಗೆ ತೊಡಿಸಿ ಆ ಕೈಗೆ ಇನ್ನಷ್ಟು ಒಳ್ಳೆ ಒಳ್ಳೆ ನಾಟಕಗಳನ್ನು ಬರೆಯುವಂಥ ಶಕ್ತಿ ನೀಡಲಿ ಅಂತ ಆ ಆಂಜನೇಯನಲ್ಲಿ ಗಣೇಶನಲ್ಲಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಇನ್ನಾರು ಹತ್ತು ಹಲವಾರು ನೂರಾರು ಕೃತಿಗಳನ್ನು ಬರೆದು ಈ ಕರ್ನಾಟಕ ರಂಗಭೂಮಿಗೆ ಅವರನ್ನು ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು ಕವಿಗಳೇ, ನಿಮ್ಮನ್ನ ಎಷ್ಟು ಹೊಗಳಿದ್ರು ಕಡಿಮೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತಿಗೆ ಹೂಗೊಟ್ಟು, ಯಾಕಂದ್ರೆ ಅವರು ಇರು ಬಿ ಜಿ ಒಳಗೆ ನಿಂತು ಒಂದು 5 ನಿಮಿಷ ಮಾತಾಡಂದ್ರೂ ಮಾತಾಡೋಂಗಿಲ್ಲ, ಅಂಥದ್ರೊಳಗೆ ಒಂದೇ ಮಾತಿಗೆ ಅಣ್ಣ ಒಂದು ಕಾರ್ಯಕ್ರಮ ಇಟ್ಕೊಂಡು ನೀವು ಗೆಸ್ಟಾಗಿ ಬರಬೇಕು ಅಂದಾಗ ಆಯ್ತು ತಮ್ಮ ಬರ್ತೀನಿ ಅಂತ ಒಂದೇ ಮಾತಿಗೆ ಹೋಗೊಟ್ಟು ಒಂದು ಚಿಕ್ಕಾಲಗುರು ಗುಂಡಿ ಗ್ರಾಮಕ್ಕೆ ಆಗಮಿಸಿದಂತರ ನಮ್ಮ ಹೆಮ್ಮೆ ಕಲಾವಿದರಾದಂಥ ಹರೀಶನ ಹಿರೂರವ್ರಿಗೂ ಪೂಜ್ಯರು ಸನ್ಮಾನಿಸಿ ಗೌರವಿಸಬೇಕು. ಯಾವ ರೀತಿ ಅವ್ರಿಗೆ ಆಂಜನೇಯ ಆಶೀರ್ವಾದ ಮಾಡ್ಬೇಕಂದ್ರೆ ಮುಂದೆ ಬರೋ ದಿನದಾಗ ಈಗೇನು ಸಿನಿಮಾ ಸ್ಟಾರ್ಗಳದಾರ ಅವ್ರ ಸ್ಟಾರ್ ಎಲ್ಲ ಕಿತ್ತೋಗಿ ನಮ್ಮ ಅಣ್ಣಗೆ ಅಂಥ ಸ್ಟಾರ್ಗಳು ಹತ್ತು ಹುಟ್ಟಬೇಕು, ಒಂದು ಸಿನಿಮಾ ರಂಗದಲ್ಲಿಯೂ ಕೂಡ ಒಂದು ಹೆಸರು ಮಾಡಲಿ ಅಂತ ಈಗ ಹಿರಿಯ ಕಲಾವಿದರಾದಂಥ ಹರೀಶನ ಹಿರೂರವರು ಇವ್ರನ್ನು ಕೂಡ ಪೂಜ್ಯರು ಊರಿನ ಹಿರಿಯರು ಗೌರವಿಸಬೇಕೆಂದು ಅವರಲ್ಲಿ ಕೂಡ ಪ್ರಾರ್ಥಿಸುತ್ತೇನೆ. ಅಷ್ಟು ಮೇಲೆ ಬಂದಾರ ಅಂದ್ರೆ ಸುಲಭವಾಗಿ ಬಂದಿಲ್ಲ, ರಂಗಭೂಮಿಯಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟಾರ ಅನ್ನೋದು ಅವ್ರಿಗೂ ಗೊತ್ತು, ಈಗ ಎಷ್ಟು ಕಷ್ಟಪಡಾಕ್ತಾರೆ ಬೆಳಿಬೇಕನ್ನೋರು ಅವ್ರಿಗೂ ಗೊತ್ತಿರುತ್ತೆ. ಸಾಕಷ್ಟು ಕಷ್ಟಗಳನ್ನು ದಾಟಿ ಇವತ್ತು ಒಂದು ಟಿ ವಿ ಪ್ರೋಗ್ರಾಮ್ನಲ್ಲಿ ಹೋಗಿ ಅವರ ಹೆಸರನ್ನು ಮಾಡಿದ್ದಾರೆ, ಒಂದು ಸಾಧನೆಯನ್ನು ಮಾಡಿದ್ದಾರೆ. ಆ ಒಂದು ಸಾಧನೆಗೆ ನಾವು ಎಷ್ಟು ಗೌರವ ಸಲ್ಲಿಸಿದರೂ ಒಂದು ಕಡಿಮೆನೆ, ಯಾಕಂದರೆ ಯಾವ ಮನುಷ್ಯನೂ ದಿಢೀರ್ನ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಕಷ್ಟಪಟ್ಟಾಗ ಬೆಳಿತೈತಿ ಮತ್ತು ಸಾಕಷ್ಟು ಅವಮಾನಗಳನ್ನ ಮಾಡ್ಕೊಂಡಿರ್ತಾರೆ, ಈಗ ಸಾವಿರಾರು ಸನ್ಮಾನಗಳನ್ನು ಮಾಡ್ಕೊಳಕತ್ತಾರ.
ಇಷ್ಟೆಲ್ಲ ಮಾಡ್ಕೊಳಕತ್ತಾರ ಅಂದ್ರೆ ಅದಕ್ಕೆಲ್ಲರೂ ನಿಮ್ಮ ಆಶೀರ್ವಾದ ಆಂಜನೇಯನ ಆಶೀರ್ವಾದನೇ ಕಾರಣ. ಧನ್ಯವಾದಗಳು. ತಾವೆಲ್ಲರೂ ಇವ್ರು ಯಾರು ಅಂತಂದ ನಿಮಗೆ ಗೊತ್ತು, ಹಿಡಿಲಿಕ್ಕಿಲ್ಲ, ಮೈ ಕರಗಿಸಿದ್ದಾರೆ. ಜಿ ಟಿ ವಿಯಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ಪ್ರಶಸ್ತಿ ಪಡೆದಂಥದ್ದವ್ರು ಇವರು. ಈಗ ನಮ್ಮೂರಿಗೆ ಬಂದಾರಂತ ನಾವೆಲ್ಲ ಹೆಮ್ಮೆ ಪಡಬೇಕು, ಯಾಕೆಂದರೆ ಶಾರದೆ ಇವ್ರಿಗೆ ಒಲಿದಿದ್ದಾಳೆ. ನಟ ಜಗ್ಗೇಶ್ ಅವರು ಹೇಳಿದ ಪ್ರಕಾರ ಶಾರದೆಯ ಪುತ್ರ ನೀದಿನ ಅಂತ ಅವರು ಆಶೀರ್ವಾದ ಮಾಡಿದಂಥ ಈ ಪುತ್ರ ನಮ್ಮೂರಿಗೆ ಬಂದಿದ್ದಾರೆ. ನಾವೆಲ್ಲ ಹೆಮ್ಮೆ ಪಡಬೇಕಾಗತ್ತೆ. ನಿಮ್ಮೆಲ್ಲರ ಆಶೀರ್ವಾದದ ಚಪ್ಪಾಳೆಗೆ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ತರನಾಗಿ ಗ್ರಾಮಕ್ಕೆ ಆಗಮಿಸಿದಂಥ ನಮ್ಮ ಸಹೋದರನಿಗೆ ಶ್ರೀ ಆಂಜನೇಯನನ್ನು ಕೊಟ್ಟು ಈ ಆಂಜನೇಯನ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೆಸರು ಮಾಡಲಿ ಅಂತ ಒಂದು ಕಿರಕಾಣಿಕೆಯನ್ನು ಹರೀಶನ ಹಿರೂರವರು ಸ್ವೀಕಾರ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಈಗ ಈ ಒಂದು ನಮ್ಮ ನಾಟಕ ಸಕ್ಸಸ್ ಪಡಿಬೇಕಾದ್ರೆ ಮುಖ್ಯ ಕಾರಣಕರ್ತರು ಕವಿಗಳಷ್ಟು ಅಷ್ಟೇ ನಮ್ಮ ಕಲ್ಗಟ್ಟಿಗೆ ಸರು. ಕತೆಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಮ್ಮನ್ನೆಲ್ಲ ಮುಂದೆ ಹಾಕ್ಕೊಂಡು ಒಂದು ಹಿರಿಯರಂತೆ ಮನೆಯಲ್ಲಿ ತಂದು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾನೋ ಅದೇ ರೀತಿ ಒಂದು ಮಾರ್ಗದರ್ಶನವನ್ನು ತೋರಿಸಿ ನಮ್ಮನ್ನೆಲ್ಲ ಒಗ್ಗೂಡಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಬಸವರಾಜ ಕಲ್ಗಟ್ಟಿಗೆ ಸರ್ಗೂ ಕೂಡ ಹಿರಿಯರು ಹಾಗೂ ಪೂಜ್ಯರು ಸನ್ಮಾನಿಸಬೇಕೆಂದು ಕೇಳ್ಕೊಳ್ತೀನಿ. ಒಂದು ಜೋರಾದ ಚಪ್ಪಾಳೆ ಬರಲಿ. ವೃತ್ತಿ ಏನೇ ಇದ್ದರೂ ನಾನೊಬ್ಬ ಕಲಾವಿದ, ಕಲೆಯನ್ನು ಹಳ್ಳಿ ಹಳ್ಳಿಗೂ ಹಂಚಬೇಕು ಅಂತ ಪಣ ತೊಟ್ಟು ಒಂದು ಕಲೆಯನ್ನೇ ಉಸಿರಾಗಿ ಇಟ್ಟುಕೊಂಡು ಕಲೆ ಜೀವನದಲ್ಲಿ ಸಾಗ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸುಗಳು ಸಿಗಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಈಗ ನಾವು ಸಣ್ಣವರಿದ್ದಾಗಲೇ ನಮ್ಮ ನಾಟಕ ಕಲಿಸಿದವರು, ರಂಗಭೂಮಿನ ಏನೋ ಅಂತ ಗೊತ್ತಿರಲಿಲ್ಲ ನಮಗೆ. ಅವಾಗ ನಮ್ಮ ಊರಿಗೆ ಬಂದು ಮನೆ ಮನೆ ತಿರುಗಾಡಿ ಬಡಗಿ ತೊಗೊಂಡು ನಮ್ಮ ನಾಟಕ ಕಲಿಸಿದಂಥ ಗುರುಗಳು ಅವ್ರು ಬಂದ್ರೆ ಅಂದ್ರೆ ನಿಮಗೆ ಗೊತ್ತಾಗತ್ತೆ ಯಾರಂತೇಳಿ, ನಮ್ಮ ಹಿರಿಯರಾದಂಥ ಕಟಾಣಿ ಗುರುಗಳು. ಇಂಥ ಗುರುಗಳು ಸಿಗೋದು ಭಾಳ ಅಪರೂಪ, ಯಾಕಂದ್ರೆ ಈಗಿನ ಗುರುಗಳು ನಿದ್ದೆ ಮಾಡ್ರಿ ಅಂದ್ರೆ ಸಾಕಂತಾರೆ, ಆದರೆ ಅವ್ರು ನಮ್ಮನ್ನ ನಿದ್ದೆ ಮಾಡೋಕೆ ಬಿಡ್ತಿದ್ದಿಲ್ಲ. ಅಂಥ ಗುರುಗಳು ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ. ಇಂಥ ಗುರುಗಳಿಗೆ ಇನ್ನೂ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ಆ ಹಿರಿಯ ಕಲಾವಿದರ ಆಶೀರ್ವಾದ ನಮ್ಮೆಲ್ಲ ಚಿಕ್ಕ ಕಲಾವಿದರ ಮೇಲೆ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಈರಣ್ಣ ಕಟಾಣಿಯವರು ಹಿರಿಯರು, ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆ ವಂಡಿಗೆ ಅವರನ್ನು ಗೌರವಿಸಿ ಧನ್ಯವಾದಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಹಾಸ್ಯ ಕಲಾವಿದರಾದಂಥ ನಟರಾಜ್ ಮುದೋಳವರು, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಪೂಜ್ಯರು ಗುರುಗಳು ಎಲ್ಲರೂ ಸನ್ಮಾನಿಸಬೇಕು. ಒಂದು ಜೋರಾದ ಚಪ್ಪಾಳೆ ಬರಲಿ ಈ ಕಲಾವಿದರಿಗೆ. ಆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅವರ ಕಲೆಯನ್ನು ಬೆಳಗಿಸಲಿ. ಮಾರ್ಗದರ್ಶಕರು, ನಮಗೇನೋ ತಪ್ಪು ತಡೆಗಳಿದ್ದರೆ ಇವರೇ ಹೇಳೋರು, ಇವರೇ ತಿಳಿಸೋರು. ಒಂದು ಹಿರಿಯರಂತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ರಾಜೇಶನ ಹುಬ್ಬಳ್ಳಿ ಉತ್ತಮ ಕಲಾವಿದರು ನಮ್ಮ ಕರೆಗೆ ಒಂದು ಹೋಗೊಟ್ಟು ಬಂದಿರತಕ್ಕೆ ಅವ್ರಿಗೂ ಕೃತಜ್ಞತೆಯನ್ನಾಗಿ ತಿಳಿಸುತ್ತಾ ಒಂದು ಜೋರಾದ ಚಪ್ಪಾಳೆ ಬರಲಿ ಈ ಕಲಾವಿದರಿಗೂ ಕೂಡ. ಊರಿನ ಹಿರಿಯರು ಹಾಗೂ ಪೂಜ್ಯರವರನ್ನು ಗೌರವಿಸಬೇಕೆಂದು
ಸ್ವಲ್ಪ ಅನಾರೋಗ್ಯ ಇದ್ರೂ ಕೂಡ ಇಲ್ಲ ನಾನು ಬರ್ತೀನಿ ವಿಠಲ್ ಅಂತೇಳಿ ಒಂದು ಮಾತಿಗೆ ಕರೆಗೊಟ್ಟು ಹೋಗಿ ಬಂದಿದ್ದಾರೆ. ಆ ಆಂಜನೇಯ ಅವರಿಗೆ ಆದಷ್ಟು ಬೇಗ ಆರೋಗ್ಯವಂತನಾಗಿ ಮಾಡಿ ಮತ್ತೆ ರಂಗಭೂಮಿಗೆ ಒಂದು ಹುಲಿಯಾಗಿ ಮೆರೀಲಿ ಅಂತ ಆಶೀರ್ವಾದ ಮಾಡಲಿ ಅಂತ ಅವನಲ್ಲಿ ಕೂಡ ಕೇಳ್ಕೊತೀನಿ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸಹೋದರರು ಸಿಪುತ್ರನ ಬೆಟಗೇರಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಪೂಜ್ಯರು ಹಾಗೂ ಶ್ರೀಗಳು ಅವರನ್ನು ಗೌರವಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಹಿರಿಯ ಕಲಾವಿದರು ಸಾಕಷ್ಟು ವರ್ಷಗಳಿಂದ ಒಂದು ರಂಗಭೂಮಿಯ ಸೇವೆಯನ್ನು ಸಲ್ಲಿಸುತ್ತಾ ಇವರದೇ ಆದ ಒಂದು ಸಂಘವನ್ನು ಕಟ್ಟಿಕೊಂಡು ಆನಂದ ಸ್ಕಂದ ಅಂತೇಳಿ ಸಂಘವನ್ನು ಕಟ್ಟಿಕೊಂಡು ನಾಟಕಗಳನ್ನು ಆಡಿಕೊಂಡು ತುಂಬ ವರ್ಷದಿಂದ ರಂಗಭೂಮಿಗೆ ಸೇವೆ ಸಲ್ಲಿಸಿದಂಥ ನಮ್ಮ ಸಿಪುತ್ರನ ಬೆಟಗೇರಿ ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಿ. ಅವ್ರಿಗೂ ಕೂಡ ದೇವರು ಆಯಸ್ ಆರೋಗ್ಯ ಕೊಟ್ಟು ಹೆಚ್ಚಿನ ಮಟ್ಟದ ಗೌರವವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಅದೇ ತರನಾಗಿ ಒಂದು ಸಂಗೀತ ಲೋಕದಲ್ಲಿ ಅವರದೇ ಆದ ಹೆಸರು ಮಾಡಿ ಸರಸ್ವತಿಯ ಪುತ್ರರೆನಿಸಿಕೊಂಡ ಬಸವರಾಜನ ಎಲ್ಲಟ್ಟಿಯವರು ಕೂಡ ವೇದಿಕೆ ಮೇಲೆ ಬರಬೇಕು. ಪೂಜ್ಯರು ಹಾಗೂ ಹಿರಿಯರು ಅವರನ್ನು ಗೌರವಿಸಬೇಕು. ಸಂಗೀತ ವಿದ್ಯೆ ಅನ್ನೋದು ಮಹಾನ್ ವಿದ್ಯೆ. ಅಂಥ ವಿದ್ಯೆಯನ್ನು ಕಲಿತು ಒಂದು ಸರಸ್ವತಿಯ ಪುತ್ರರಾಗಿರ್ತಕ್ಕಂಥ ಬಸವರಾಜನ ಎಲ್ಲಟ್ಟಿಯವರು ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಗೌರವಿಸಿ ಆ ಶ್ರೀ ಆಂಜನೇಯ ಅಂಜನಿ ಪುತ್ರ ಅವರಿಗೆ ಆಯಸ್ವರಗ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ. ಅದೇ ತರನಾಗಿ ಉತ್ತರ ಕರ್ನಾಟಕದಲ್ಲಿ ಪ್ಯಾಡ್ ಕಿಂಗ್ ಎಂದೇ ಹೆಸರಾಗಿರುವ ನಮ್ಮ ಯಮನ್ ಕುಮಾರ್ ಗಿರ್ಸಾಗರ್ ಅವರು ನನ್ನ ಈ ಒಂದು ರಂಗಭೂಮಿಯ ಪ್ರವೇಶಕ್ಕೆ ಅವರೇ ಮೊದಲ ಕಾರಣ. ಒಂದು ರೀತಿ ಗುರುನ ಅವರ, ಯಾಕಂದ್ರೆ ಹಳ್ಳಿಯಲ್ಲಿ ನಾಟಕ ಮಾಡ್ಕೊಂಡು ನಾ ಇದ್ನಿ, ನಾನು ಓದು ಒಂದು ತಂದಲ್ಲಿ ನಾಟಕ ಹಚ್ಚಿ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಒಂದು ಉತ್ತರ ಕರ್ನಾಟಕದಾಗ ಒಂದು ನಾವೊಂದು ಏನಾದರೂ ಒಂದು ಚಿಕ್ಕದಾಗ ಒಂದು ಹೆಸರು ಮಾಡೀನಿ ಅಂದ್ರೆ ಅದಕ್ಕೆ ಯಮನ್ ಕುಮಾರ್ ಗಿರ್ಸಾಗರ್ ಅವರೇ ಕಾರಣ. ಅವ್ರಿಗೊಂದು ಜೋರಾದ ಚಪ್ಪಾಳೆ ತಟ್ಟಿ ಅವನ ಆಶೀರ್ವದಿಸಿ ಅವರಿಗೆ ಇನ್ನೂ ನನ್ನಂಥ ಹತ್ತು ಹಲವಾರು ಕಲಾವಿದರನ್ನು ಹುಟ್ಟಾಕುವಂಥ ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಆ ತಾಯಿ ಸರಸ್ವತಿ ಅವರಿಗೆ ಆಯಸ್ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ವಿದ್ಯೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಅದೇ ತರನಾಗಿ ನನ್ನ ಸ್ನೇಹ ಜೀವಿ ಕುಚ್ಚುಕು ಅವರು ಕೂಡ ಸಂಗೀತಗಾರರು. ಅವ್ರ ಮನೇಶ್ ಮಂದಿನ ಸಂಗೀತಗಾರ ಅದಾರೆ, ಯಾಕಂದ್ರೆ ಸಂಗೀತ ಅನ್ನೋದು ಅವ್ರಿಗೆ ಮನೆತನಕ ಒಲಿದು ಬಿಟ್ಟತಿ. ನನಗೇನೇ ಕಷ್ಟ ಐತೆ ಅಂದರು, ಇದು ಕಡಿಮೆ ಐತೆ ಅಂದ್ರೆ ಬಂದು ನನಗೆ ಯಾವತ್ತೂ ಹೆಗಲಿಗೆ ಹೆಗಲಾಗಿ ನಿಂತಿರ್ತಾನೆ. ನಮ್ಮ ಶ್ರೀಶೈಲ್ ಗಿರ್ಸಾಗರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಕೂಡ ಪೂಜ್ಯರು ಹಾಗೂ ಗುರು ಹಿರಿಯರು ಗೌರವ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಇವರ ಸ್ನೇಹ ಆ ದೇವರು ನನ್ನಿಂದ ಯಾವತ್ತು ಕಿತ್ಕೊಳ್ತಿರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಇಲ್ಲಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಲ್ಲಿವರೆಗೆ ನನ್ನ ಕರೆಗೆ ಹೋಗೊಟ್ಟು ಬಂದು ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಕಲಾವಿದರಿಗೂ ಅವ್ರದೇ ಆದಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೂ ನಾನು ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಗ್ರಾಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮ ಹಿರಿಯ ಕಲಾವಿದರಾದಂಥ ಹರಿಜನ ಹಿರೂರವರು ಒಂದು ಎರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಯಾಕಂತಂದ್ರೆ ಎಲ್ಲರೂ ನಾಟಕ ನೋಡೋಕೆ ಬಂದಿರಿ, ನಾನು ನೋಡೋಕೆ ಬಂದಿಲ್ಲ. ನೀವು ಏನು ಭಾಳ ಮಾತಾಡಲ್ಲ, ಒಂದು ಎರಡು ತಾಸು ಮಾತಾಡ್ತೀನಿ. ಖುಷಿಯಾಯಿತು ಭಾಳ, ಯಾಕಂತಂದ್ರೆ ನಿನ್ನೇ ಭೇಟಿಯಾಗಿದ್ದು ಪಾಪ ಅವರಿಗೆ. ನಾವು ಅಲ್ಲಿ ಮೂಡಲ್ಗಿ ನಾಟಕಕ್ಕೆ ಬಂದಿದ್ವಿ, ನಾ ಸಿಂದಗಿ ನಾಟಕ ಐತೆ ನಾಳೆ ಹೋಗ್ಬೇಕು ಅಂತೇಳಿ ಹೊಂಟಿದ್ದೆ. ಇಲ್ಲ ಅಣ್ಣ ಹಿಂಗೆ ಸನ್ಮಾನ ಐತಿ ಬರಬೇಕು ಅಂತಂದರು, ಬೇರೆ ಯಾವುದು ಇದ್ರೆ ಬರ್ತಿರ್ಲಿಲ್ಲ ನಾನು. ನಾಟಕ ಅಂತಂದ ಕೂಡಲೇ ನಮಗೂ ಅದಕ್ಕೂ ಒಂದು ನಂಟೈತಿ, ಯಾಕಂತಂತಂದ್ರೆ ನಾವು ಬೆಳೆದಿದ್ದು ಈಗ ಏನಾದರೂ ಹರೀಶ್ ಕುಮಾರ್ ಹಿರಿಯೂರು ಏನಾದರೂ ಸ್ವಲ್ಪ ಹೆಸರು ಮಾಡ್ಯಾನಂತಂದ್ರೆ ಅದಕ್ಕೆ ರಂಗಭೂಮಿನೇ ಕಾರಣ. ಯಾರೇ ಕರೆ ಕೊಟ್ಟರು ಅಲ್ಲಿ ಬಂದು ನಮಗೊಂದು 5 ನಿಮಿಷ ಕೂತು ಹೋದಾಗ ಸಮಾಧಾನ, ಯಾಕಂತಂದ್ರೆ ಅಲ್ಲಿ ಕಾಮಿಡಿ ಕಿಲಾಡಿ ಹೋಗಿರ್ತೀವಿ, 100 ಟೇಕ್ ಇರ್ತಾವೆ, 100 ಕಟ್ ಇರ್ತಾವೆ ಅಂದ್ರೆ ಹಿಂಗಲ್ಲ ಪ್ರಾಕ್ಟೀಸ್ನಾಗ. ಒಂದು ವಾರ ಪ್ರಾಕ್ಟೀಸ್ ಮಾಡಿರ್ತೀವಿ ಅದನ್ನೆಲ್ಲ. ಅಲ್ಲಿ ಯಾರೂ ನಮಗೆ ಹುರುಪು ಕೊಡೋರು ಇರೋಂಗಿಲ್ಲ, ಕ್ಯಾಮ್ರಾ ಇರ್ತಾವೆ, ಬರೀ ಒಂದು 20-25 ಕ್ಯಾಮ್ರಾ ಇರ್ತಾವೆ ಎಲ್ಲ ಕಡೆ ಶೂಟ್ ಮಾಡುವು. ಅವು ಬರೀ ನಮ್ಮನ್ನು ಯೂಸ್ ರೆಕಾರ್ಡ್ ಮಾಡ್ತಿರ್ತಾರೆ, ನಮ್ಗೆ ಯಾರು ಹೊರಗೆ ತುಂಬ್ತಿರಂಗಿಲ್ಲ. ಇಲ್ಲಿ ಹೆಂಗಪ್ಪ ಅಂತಂದ್ರೆ ಇದು ನೈಜ ಕಲೆ, ಇಲ್ಲಿಂದ ನಾವು ಕೊಡ್ತೀವಿ ಅಲ್ಲಿ ನೀವು ತೊಗೊಂತೀರಿ, ಇದೇ ನಮ್ಗೆ ಹೊರಗೆ ಬರೋದು. ಅದಕ್ಕೆ ಥ್ಯಾಂಕ್ಸ್ ವಿಠಲ್ ಬ್ರೋ ನಮ್ಮನ್ನ ಇಲ್ಲಿ ಕರೆಸಿದ್ದಕ್ಕೆ.
ಅದು ಕರೆಸಿದ್ದಕ್ಕಿಂತ ದೊಡ್ಡದಾಗಿ ಪ್ರೀತಿ ದೇವ್ರು ನನ್ನ ಆಂಜನೇಯ ಪ್ರತಿ ಅದು ಶನಿವಾರ ದಿವಸನೇ ನನಗೆ ಕೊಟ್ಟಿದ್ದು ನನಗೆ ಭಾಳ ಖುಷಿಯಾಯಿತು. ಚಿಕ್ಕಲಗುಂಡಿ ಗ್ರಾಮನ ಮರಿಲಾರ್ದಂಗೆ ಮಾಡ್ತು ಒಂದು ಅದ್ಭುತ ನೆನಪು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನ ಜೀವನದಲ್ಲಿ ಕಾಮಿಡಿ ಕಿಲಾಡಿ ಕಪ್ ಗೆದ್ದಾಗ ಎಷ್ಟು ಸಂತೋಷ ಆಗಿತ್ತು, ಇವತ್ತು ನಿಮ್ಮ ಊರಿಂದ ಆಂಜನೇಯನ ಒಯ್ಯಕತ್ತಿನ ಅಷ್ಟೇ ಸಂತೋಷ ಆಗ್ತೈತಿ. ಆಮೇಲೆ ಈ ವರ್ಷ ವಿಠಲವ್ರು ಮಾಡ್ಯಾರ, ಮುಂದಿನ ವರ್ಷ ಕರೆದ್ರೆ ನಾ ಬಂದು ಇಲ್ಲಿ ಪಾತ್ರ ಮಾಡಿ ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ನಡೆದೈತಿ. ಮುಂದಿನ ವಾರ ಈ ವಾರ ನನಗೆ ಇವತ್ತು ಟೆಲಿಕಾಸ್ಟ್ ಆಗಿದ್ರೊಳಗೆ ನಾವಿಲ್ಲ, ಯಾಕಂತಂದ್ರೆ ಈ ಕಡೆ ಪ್ರೋಗ್ರಾಮ್ ಒಪ್ಕೊಂಡಿದ್ವಿ. ನಮ್ದು 10ನೇ ತಾರೀಕೇ ಫಿನಾಲೆ ಮುಗಿಬೇಕಾಗಿತ್ತು, ಅದೊಂದು ಏನೋ ಕಾರಣಾಂತರಗಳಿಂದ ಇದು ಮುಂದಿನ ವಾರ ಪೋಸ್ಟ್ಪೋನ್ ಆಗಿದ್ದಕ್ಕೆ ನಾವಿಲ್ಲೆಲ್ಲ ಪ್ರೋಗ್ರಾಮ್ ಒಪ್ಕೊಂಡಿರ್ತೀವಿ. ನಾವು ಪ್ರೋಗ್ರಾಮ್ ತಪ್ಪಿಸಿದ್ರೆ ಅಂದ್ರೆ ನಮಗೆ ಮೆಟ್ಲು ಹೊಡಿತಾರೆ ಅಲ್ಲಿ, ನೀವೇನಾರು ಮಾಡ್ಕೊಳ್ರಿ, ಇದೊಂದು ವಾರ ಬಿಟ್ಟು ಬಿಡ್ರಿ ಅಂತೇಳಿ ಈ ವಾರ ನಾವು ಇರಲಿಲ್ಲ. ಯಾಕಂದ್ರೆ ಈ ಕಡೆ ಎಲ್ಲ ಗಣೇಶ ಚೌತಿ ಪ್ರೋಗ್ರಾಮ್ ಒಪ್ಕೊಂಡಿದ್ದಕ್ಕೆ ಈ ಕಡೆ ಬಂದೀವಿ. ಮುಂದಿನ ವಾರ ಫಿನಾಲೆ ಐತಿ. ಆದಷ್ಟು ಹೋದ ವರ್ಷವೂ ಉತ್ತರ ಕರ್ನಾಟಕಕ್ಕೆ ಕಪ್ ತೊಗೊಂಬಂದೀವಿ, ಈ ವರ್ಷವೂ ಉತ್ತರ ಕರ್ನಾಟಕಕ್ಕೆ ಕಪ್ ತರೋ ಎಲ್ಲ ಪ್ರಯತ್ನ ಮಾಡ್ತೀವಿ, ಖಂಡಿತ ತರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ಇನ್ನು ಮತ್ತೆ, ಯಾಕಂತಂದ್ರೆ ಸಣ್ಣ ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಬರೋಕ್ಕೆ ಸ್ಟಾರ್ಟ್ ಆಕವ. ಎಲ್ಲರೂ ಡೈಲಾಗ್ ಡೈಲಾಗ್ ಅಂತಾರೆ, ನಾ ಡೈಲಾಗ್ ಹೇಳೋಕ್ಕಾಗಿಲ್ಲ. ಯಾಕಂತಂದ್ರೆ ನಾ ಬೆಳೆದು ಬಂದಿದ್ದೆ ಒಂದೊಂದು ಏನಾದರೂ ಒಂದು ಹೆಸರು ಕೊಟ್ಟೈತಂದ್ರೆ ನಾಟಕ ಕುಂಟ ಕೋಣ ಮೂಕಜಾಣ, ಹಾಂ ಅದರಿಂದ ಡೈಲಾಗ್ ಹೇಳೋದು ಭಾಳ ಕೇಳಿದ್ರು. ನನಗೆ ಅದು ವಿಚಿತ್ರ ಆಯ್ತು, ಅದ್ರಾಗ ಮೂಕನ್ ಪಾರ್ಟ್ ಮಾಡಿ ಇವ್ರು ಡೈಲಾಗ್ ಹೆಂಗೆ ಕೇಳಕತ್ತಾರ ಅಂತೇಳಿ. ಅದ್ರಾಗ ಒಂದು ಸ್ವಲ್ಪ ಒಂದು ಫೇಮಸ್ ಐತಿ, ಅದನ್ನೇ ಹೇಳಿ ಮುಗಿಸ್ಬಿಡ್ತೀನಿ. ಅಪ್ಪ ಪಿಯೇ ನಿಮ್ಮ ಇಷ್ಟು ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಂಗಭೂಮಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಕವಿಗಳು ಇವರು ಕೂಡ ಅವ್ರಿಗೆ ಮಿಕ್ಕಿ ಬಂದತ್ತಿ ಟೈಮ್ ನೋಡಿ, ಆದರೂ ಒಂದೆರಡು ಮಾತುಗಳನ್ನ ಅವ್ರು ಆಡಲೇಬೇಕಾಗತ್ತೆ. ಯಾಕಂದ್ರೆ ಅವ್ರ ಸಂಬಂಧ ನಾವು ಒಂದು ಸಮಾರಂಭ ಇಟ್ಕೊಂಡಿವಿ, ಮತ್ತು ಅವರ ಮಾತಾಡಲಿಲ್ಲ ಅಂದ್ರೆ ದಯಮಾಡಿ ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಅವರ ಒಂದು 4 ಮಾತಾಡೋಕ್ಕೆ ನೀವು ಅನುವು ಮಾಡಿಕೊಡ್ರಿ ಅಂತೇಳಿ ಕೇಳ್ಕೊತೀನಿ. ವೇದಿಕೆ ಮೇಲೆ ಆಸಿರಿದಂಥ ಎಲ್ಲ ನನ್ನ ಕಲಾ ಕುಟುಂಬದ ಸದಸ್ಯರಿಗೂ, ಇಲ್ಲಿ ನೆರವೇರಿದಂಥ ಎಲ್ಲ ನನ್ನ ಕಲಾ ಬಾಂಧವರಿಗೆ ಈ ರಮೇಶನ ಅನಂತ ಅನಂತ ಕೋಟಿ ಶುಭ ಸುಮಂಜಲಿಗಳು. ಇವತ್ತು ಭಾಳ ನನ್ನ ಸಂತೋಷ ಆಕೈತಿ, ಯಾಕಂದ್ರೆ ಶ್ರೀ ಮಾರುತೇಶ್ವರ ಕಾರ್ತಿಕ ಮಹೋತ್ಸವದಲ್ಲಿ ನನ್ನ ಬರೆದಂಥ ನಾಟಕ ಆಯಿತು. ತಮ್ಮೂರಿನ ಕಲಾವಿದರು ನೇಗಿಲಿಗೆ ಸಿಂಗಾರ ರೈತನಿಗೆ ಬಂಗಾರ ನಾಟಕ ಮಾಡಿದರು. ಆ ನಾಟಕನ ಬರುವ ಮುಂದೆ ನನಗೆ ರೋಡ್ ಗೊತ್ತಾಗಲಿಲ್ಲ, ನಮ್ಮ ಇಟ್ಟಲ್ಲವ್ರಿಗೆ ಸರ್ ಚಿಕ್ಕಲಗುಂಡು ಬಂದಿದ್ದು ಚಿಕ್ಕಲಗುಂಡು ಹೆಂಗೆ ಬರ್ಬೇಕು ಅನ್ನಿ, ಹಿಂಗೆ ಬರ್ಬೇಕು ಸರ್ ಬರಾಯ್ತು ಹುಣ್ಣು ಬರ್ತೀನಿ ಇರು ಅಂತೇನಿ, ಸರ್ ನಾ ಬರು ಮುಂದೆ ನಿಮ್ಮೊಂದು ಕತಿ ತಂದು ಕೊಡ್ತೀನಿ ಅಂತೇನಿ. ಬಂದು ಈ ಮಾರುತೇಶ್ವರ ಗುಡಿಯಲ್ಲಿ ಅವತ್ತು ಕಾರ್ತಿಕ ಮಾಸ ದಿವಸ ದೇವರ ಮುಂದೆ ಅವ್ರಿಗೆ ಆ ಒಂದು ನಾಟಕ ಅಂದ್ರೆ ಇವತ್ತು ಪ್ರದರ್ಶನ ಅಂತಂತ ತಾಯಿ ಋಣ ಮಣ್ಣಿನ ಗುಣ ಈ ಒಂದು ನಾಟಕನ ಅವತ್ತು ಹಸ್ತಾಂತರ ಮಾಡಿ ಪೂಜೆ ಮಾಡಿದ್ವಿ. ಅದು ಪೂಜೆ ಮಾಡಿ ಕಾರ್ತಿಕ ಮಾಸ ಮಾಡಿ ಒಂದು 3 ತಿಂಗಳಲ್ಲಿ ನಾಟಕ ಬಂದ ಸ್ವಲ್ಪ ಸಮಯದಲ್ಲಿ ಇವತ್ತು 58ನೇ ಪ್ರಯೋಗ. ದಯಮಾಡಿ ತಾವು ಚಪ್ಪಾಳೆ ಮುಖಾಂತರ ಇದನ್ನು ಮಾಡಬೇಕು, ಯಾಕಂದರೆ ಇಡೀ ಉತ್ತರ ಕರ್ನಾಟಕ ಇಡೀ ಕರ್ನಾಟಕ ತುಂಬ ಯಾರೋ ವಿಠಲ್ ಜೋಗಿ ಅಂತ ಯಾರು ಕರೆಯಲ್ಲ, ವಿಠಲ್ ಚಿಕ್ಕಾಲಗುಂಡಿ ಅಂತ ಕರೀತಾರೆ. ಚಿಕ್ಕಾಲಗುಂಡಿನ ಗ್ರಾಮ ನನಗೆ ಇಲ್ಲೇ ಪಕ್ಕದೂರ ಚೆನ್ನಾಪುರ ಇಲ್ಲಿ ಬಡ್ಡ ರಾಮದುರ್ ತಾಲೂಕು ಚಿಕ್ಕಾಲಗುಂಡಿ ಎಲ್ಲಿ ಬರ್ಬೇಕಂತ ಕೆಲಕೊಂಡು ಬಂದೀನಿ. ಆ ಚಿಕ್ಕಾಲಗುಂಡಿ ಅನ್ನೋ ಗ್ರಾಮವನ್ನು ಇಡೀ ಕರ್ನಾಟಕಕ್ಕೆ ಪ್ರಸಾರ ಮಾಡಿದಂಥ ವಿಠಲ್ಗೆ ಸಲ್ತತಿ ನಾಟಕ. ನಂದು ನನಗೆ ಭಾಳ ಹೆಮ್ಮೆ ಐತಿ, ಯಾಕಂದ್ರೆ ಸ್ವಲ್ಪ ಸಮಯದಲ್ಲಿ ಸುವರ್ಣ ಒಂದು ಮಹೋತ್ಸವ ಕಾಣಿಸ್ತದೆ, ಅದರ ಹಿಂದೆ ಎಷ್ಟು ಕಷ್ಟ ಐತೆ ಅಂದರೆ ಅದಕ್ಕೆ ಸಾಕಷ್ಟು ನನ್ನ ರತ್ನಗಳು ಇವೆಲ್ಲ ನನ್ನ ಹೃದಯಗಳು. ಸಂಗೀತಗಾರಿರ್ಬೋದು, ನಿರ್ದೇಶಕರಿರ್ಬೋದು, ಪಾತ್ರಧಾರಿಗಳು, ಕವಿಯ ಹೃದಯಗಳು ಎಲ್ಲ ಇವರೆಲ್ಲರೂ ಮಿಡಿದಾಗ ತಮಗೆ ಸಮುದ್ರ ಅಂತ ಚಿತ್ರ ಸಂಭಾಷಣೆ ಕೇಳ್ತತಿ. ಅದಕ್ಕೆ ಇದಕ್ಕೆಲ್ಲ ಸ್ಫೂರ್ತಿ ನೀಡಿದಂಥ ಎಲ್ಲ ಸಂಗೀತಗಾರಿಗೆ ಕಲಾವಿದರಿಗೆ ಈ ಒಂದು ನಾಟಕದ ಒಂದು ಉಸ್ತುವಾರಿ ನೋಟಂತ ನಮ್ಮ ನಿಮ್ಮೆಲ್ಲ ಪ್ರೀತಿಯ ಸ್ನೇಹಿ ಜೀವಿ ವಿಠಲ್ ಚಿಕ್ಕಾಲಗುಂಡಿಯವರಿಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೀನಿ. ಈಗ ಇನ್ನೊಂದು ತಮ್ಮ ಹೃದಯದಲ್ಲಿ ತಮ್ಮ ಏನೋ ತೋಳು ತೊಟ್ಟಲ್ಲಿ ಹಾಕ್ತೀನಿ. ಇದೀಗ 8-9 ಗಂಟೆ ಸುಮಾರು ಮತ್ತೆ ನಾನು ಇನ್ನೊಂದು ಬುತ್ತಿ ತೊಗೊಂಬಂದು ಬುತ್ತಿ ಕೊಟ್ಕೊಂಡು ಅದೇ ಹೊಸ ಕೃತಿ ಹಣೆ ನನ್ನದಾದರೂ ಹಣೆ ಬರ ನನ್ನದಲ್ಲ ಹೊಚ್ಚ ಹೊಸ ನಾಟಕ ಅದು ಮತ್ತೆ ನನ್ನ ಸ್ನೇಹಿತನ ಕೈಯಾಗಿ ಕೊಟ್ಟಿನಿ. ಜಗದ್ಗುರು ಶ್ರೀ ಮಾರುತೇಶ್ವರ ಒಂದು ಪೂಜೆ ಮಾಡಿ ಇವತ್ತೇ ಪೂಜೆ ಮಾಡಿದ್ವಿ.
ಅವ್ರು ಯಾವಾಗ ಪ್ರಾರಂಭ ಮಾಡ್ತಾರೋ ಅವ್ರು ಬಿಟ್ಟಿದ್ದು. ಮತ್ತೆ ತಮ್ಮ ತೋಳು ತೊಟ್ಟಲಿ ಬರ್ತದೆ, ಹಣೆ ನನ್ನದಾದರೂ ಹಣೆ ಬರ ನನ್ನದಲ್ಲ. ಜೈ ರಂಗಭೂಮಿ. ಸಮಯದ ಅಭಾವ ಇರೋದ್ರಿಂದ ಇಲ್ಲ, ಈ ಒಂದು ನಾ ಕಾರ್ಯಕ್ರಮವನ್ನು ಸಪ್ರೇಟಾಗಿ ಇಟ್ಕೋಬೇಕಂತ ಮಾಡಿದ್ದೆ. ಆದರೆ ಸಪ್ರೇಟಾಗಿ ಇಟ್ಕೊಂಡ್ರೆ ಮತ್ತೆ ನೀವೆಲ್ಲರೂ ಕೂಡ್ತಿರೋ ಇಲ್ಲೋ ಏನೋ ಗೊತ್ತಿಲ್ಲ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದೇ ಬರ್ತೀರಿ ಅಂತೇಳಿ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಬಿಟ್ಟೀವಿ. ಅದಕ್ಕೆ ಟೈಮ್ ಸಾಲಲ್ದು, ಕಾರ್ಯಕ್ರಮ ಹತ್ರ ದೊಡ್ಡದೈತಿ ಮತ್ತು ಮಾತಾಡೋದು ಭಾಳ ಐತಿ, ಆದರೆ ಟೈಮ್ ಇಲ್ಲ. ದಯಮಾಡಿ ಕಲಾವಿದರು ಏನಾರು ಬೇಜಾರು ಮಾಡ್ಕೊಂಡಿದ್ರೆ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ಕೊತೀನಿ. ಯಾಕಂದ್ರೆ ಒಂದೇ ಮಾತಿಗೆ ಹೂ ಕೊಟ್ಟು ಬಂದಿದ್ದರು, ಅವ್ರಿಗೆ ಸರಿಯಾಗಿ ಯಾಕೋ ಇದಾದಂಗಿಲ್ಲ. ಮೂವತ್ತೆಂಕರು ಸಾನ್ ಮಾಡ್ಯಾರ ನಮ್ಮ ನಟರಾಜ್ ಮಾಮರು. ದಯಮಾಡಿ ಅವರಲ್ಲೂ ಹಾಗೂ ಅವರ ಎರಡನೇ ಧರ್ಮ ಪತ್ನಿಯಲ್ಲಿ ಕ್ಷಮೆ ಕೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂಥ ಎಲ್ಲ ನನ್ನ ಕಲಾವಿದರ ಆಶೀರ್ವಾದ ನನ್ನ ಮೇಲೆ ಇರಲಿ, ಇದೇ ತರನಾಗಿ ಇವರ ಪ್ರೀತಿ ಸಹಕಾರ ನನ್ನ ಮೇಲೆ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಲಾವಿದರ ಸನ್ಮಾನ ಕಾರ್ಯಕ್ರಮಕ್ಕೆ ಒಂದು ವಿರಾಮ ಹೇಳ್ತೀನಿ. ಧನ್ಯವಾದ. ಒಂದು ಜೋರಾದ ಚಪ್ಪಾಳೆ ತಟ್ಟಿ. ಉಸಿರು ತಗೋಬೇಡ್ರಿ, ಇನ್ನೊಟ್ಟು ಉಸಿರು ಬಿಗಿಡ್ರಿ. ಯಾಕಂದ್ರೆ ಗಂಡು ಮಕ್ಕಳು ಸರಿದೆ ಆತ್ ಹೆಣ್ಣು ಮಕ್ಕಳು ನನ್ನ ಹಾಕ್ಯಾಕೊಂಡು ಕಟ್ಟುತ್ತಾರೆ ರೀಕಟ. ಯಾಕೆ ಬಾ ಗಂಡು ಮಕ್ಕಳು ಅಟ್ಟ ಮಾಡಿದ್ರೆ ನಾವೇನು ಮಾಡಿಲ್ಲಣ ಅಂತಾರ. ಯಾಕಂದ್ರೆ ಶ್ರಮ ಪಟ್ಟರಣ. ನಿಮಗೆ ಇವತ್ತು ಬೇಜಾರಾಗ್ಬೋದು. ಒಂದು ಕರ್ನಾಟಕದಾಗ ಒಂದು ಚಿಕ್ಕಾಲ್ಗುಂಡಿ ಊರು ಹೆಸರು ಮಾಡಬೇಕಾದ್ರೆ ಎಲ್ಲ ಕಲಾವಿದರು ಶ್ರಮ ಪಟ್ಟಾರ. ಅವ್ರ ಶ್ರಮ ಪಟ್ಟದಕ್ಕೆ ನಾವು ಏನು ಮಾಡಾಕತ್ತೀವಿ? ಭಾಳ ಆದ್ರೆ ಒಂದು 10 ನಿಮಿಷ ಸಮಯ ಕೊಡಾಕತ್ತೀವಿ, ಒಂದು ಸಾಲು ಹೊದ್ಸಾಕ್ತೀವಿ, ಒಂದು ಸನ್ಮಾನ ಮಾಡಾಕತ್ತೀವಿ. ದಯಮಾಡಿ 3 ಜನ ಅದಾರ ಹೆಣ್ಮಕ್ಕಳು, ಅವ್ರಿಗೂ ಕೂಡ ಗೌರವ ಐತಿ. ಹಾಂ, ಅದೇ ಥರನಾಗಿ ಯಮನಪ್ಪ ದಾಸರವರು ಕೂಡ ಹಿರಿಯ ಕಲಾವಿದ ಹರಿಶನ ಹಿರೂರವ್ರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಅದೇ ಥರನಾಗಿ ನಮ್ಮ ಮಹಿಳಾ ಕಲಾವಿದರು ಬೇಗನೆ ಅವರಿವರೇನದೇ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಪ್ರಾರ್ಥಿಸುತ್ತೇನೆ. ರಂಗಭೂಮಿಯ ಒಂದು ಕಲಾವಿದರು, ಹೆಮ್ಮೆಯ ಕಲಾವಿದರು, ತಮ್ಮ ಜೀವನದಲ್ಲಿ ಈಗಾಗಲೇ ಅರ್ಧ ಜೀವನವನ್ನೇ ಕಲಗಾಗಿ ಮೂಡಿಬಿಟ್ಟಾರೆ. ಇನ್ನು ಈ ಒಂದು ನಾಟಕದಲ್ಲಿ ವಿಶೇಷವಾದ ತಾಯಿ ಪಾತ್ರ ಮಾಡುವುದರಲ್ಲಿ ಒಂದು ಹೆಸರನ್ನು ಮಾಡಿರ್ತಕ್ಕಂಥ, ಮೊದಲು ಗುಡಿಗೆರೆ ಕಂಪ್ನಿ ಒಂದು ಮಹಾನ್ ಕಂಪ್ನಿಯಲ್ಲಿ ಸೇವೆ ಸಲ್ಲಿಸಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮೆಲ್ಲರ ಪುಣ್ಯ. ನಮ್ಮ ತಂಡದಲ್ಲಿ ಅವರು ಪಾತ್ರ ಮಾಡಕ್ಕೆ ಬಂದದ್ದು ನಮ್ಮ ಪುಣ್ಯ. ಈಗ ಅನಿತಕ ಶೆಟ್ಟಿಯವರಿಗೂ ಕೂಡ ನಮ್ಮ ಶ್ವೇತಕ ಶೆಟ್ಟಿಯವರಿಗೂ ಕೂಡ ನಮ್ಮ ತಾಯಂದಿರು ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಅದೇ ತರನಾಗಿ ಈ ಒಂದು ನಮ್ಮ ಸಂಘಕ್ಕೆ ಕಾಯಂ ನೃತ್ಯಗಾತಿ ನಮ್ಮ ಸಹೋದರಿ ತೇಜು ಬಿಜಾಪುರ್. ಒಂದು ಸಂಘದ ಮೇಲೆ ವಿಶೇಷ ಕಾಳಜಿ. ಇವತ್ತು ಎಲ್ಲೋ ಒಂದು ಕಡೆ ಪ್ರೋಗ್ರಾಮ್ ಇತ್ತು, ಇಲ್ಲವ ನಮ್ಮೂರಾಗ ಕಾರ್ಯಕ್ರಮ ಇಟ್ಕೊಂಡಿವಿ ಅಂದದ್ದಕ್ಕೆ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಬಂದಾಳ. ಪಾಪ ಅವ್ರೇನು ಎಲ್ಲಿ ಅವ್ರ ಗಂಡು ಮಕ್ಕಳ ಡ್ಯಾನ್ಸ್ ಮಾಡಾಕ್ತಾರೋ ದೇವ್ರಿಗೆ ಗೊತ್ತು. ಆದರೆ ನಮ್ಮ ಕರೆ ಹೋಗೊಟ್ಟು ಬಂದಾಳಲ್ಲ ಅದು ದೊಡ್ಡದು, ಅವ್ರಿಗೂ ಕೂಡ ನಮ್ಮ ತಾಯಂದಿರು ಗೌರವಿಸಬೇಕು ಅಂತ ಕೇಳ್ಕೊತೀನಿ. ಅದೇ ಥರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಯಕ್ರಿ ಇನ್ನಿಬ್ಬರು ಉಳಿದ್ರು. ಮಂಜುಳಕ್ಕ ಮುದೋಳ್ ನಮ್ಮ ಒಂದು ಸಂಘದ ಆಧಾರ ಸ್ತಂಭ, ನನ್ನ ಮಾರ್ಗದರ್ಶಕರು, ಹಿರಿಯ ಕಲಾವಿದರು, ಅವರೆಲ್ಲ ಹಾಕಿದ್ದಂಥ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ. ಅವ್ರಿಗೂ ಕೂಡ ತಾಯಂದಿರು ಗೌರವಿಸಬೇಕು. ಅದೇ ಥರನಾಗಿ ನಮ್ಮ ಸಂಗೀತಗಾರರಾದಂಥ ಶ್ರೀ ಬಸವರಾಜ್ ಯಲ್ಲಟ್ಟಿ ಅವರ ಶ್ರೀಮತಿ ಆದಂಥ ಜ್ಯೋತಿಯಕ್ಕ ಶಿರೋಳ ಸಹೋದರಿ, ಇವರು ಕೂಡ ಖ್ಯಾತ ರಂಗಭೂಮಿಯ ಕಲಾವಿದರು. ಇವ್ರಿಗೂ ಕೂಡ ಆ ದೇವರು ಹೆಚ್ಚಿನ ಆಯುಸಾರೋಗ್ಯ ಕೊಟ್ಟು ಕಾಪಾಡಲಿ, ಗೌರವಿಸಲಿ. ಅದೇ ಥರನಾಗಿ ನಮ್ಮ ರಂಗಭೂಮಿಯ ಇನ್ನೊಬ್ಬರು ನಮ್ಮ ತಂಡದ ಖಳನಾಯಕಿ ಸೀಮಾಕ್ಕ ಬಿಜಾಪುರ್, ಇವ್ರಿಗೂ ಕೂಡ ತಾಯಂದಿರು ಸನ್ಮಾನಿಸಲಿ. ಇವರ ದೊಡ್ಡ ಶ್ರಮದಿಂದಲೇ ಈಗಾಗಲೇ ನಮ್ಮ ಸಂಘ 58ನೇ ಪ್ರಯೋಗಕ್ಕಿಂತ ಹೆಚ್ಚಿಗೆ ನುಗ್ತಾ ಇದೆ. ಇನ್ನೂ ನುಗ್ಗಬೇಕು. ಇನ್ನು 100ರ ಸಂಭ್ರಮವನ್ನು ಇದಕ್ಕಿಂತ ದೊಡ್ಡದಾಗಿ ಮಾಡಿ ನಿಮಗೆಲ್ಲರ ಹಬ್ಬವನ್ನು ಉಂಟು ಮಾಡ್ತೀನಿ. ಎಲ್ಲರಿಗೂ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟಿ ಗೌರವಿಸ್ರಿ.
ಧನ್ಯವಾದ. ಇಲ್ಲಿಗೆ ನಮ್ಮ ಮಹಿಳಾ ಸನ್ಮಾನವು ಕಾರ್ಯಕ್ರಮ ಮುಕ್ತಾಯಗೊಳಿತು. ಇನ್ನು ನಾಟಕ ಪ್ರಾರಂಭ ಮಾಡೋಣ, ಆಡೋಣ. ಧನ್ಯವಾದ. ಸರ್ವ ಸದಸ್ಯರು, ಈ ಒಂದು ಅಂಜನಿ ಪುತ್ರ ನಾಟಕದ ಕಲಾವಿದ ಹಾಗೂ ಕಂಪನಿಯ ಮಾಲಕರು ಹಾಸ್ಯ ಕಲಾವಿದರು ಅವರಿಗೆ ಸನ್ಮಾನ ಕೂಡ ನಮ್ಮ ಅರಕೇರಿ ಗ್ರಾಮದ ವತಿಯಿಂದ ಮಾಡ್ತಾ ಇದ್ದೆವು. ಅದರಂತೆ ಈ ರಂಗ ಸಜ್ಜಿಕೆ ಮಾಲೀಕರಾದಂಥ ಸಿದ್ದು ನ್ಯಾಮಗೌಡ ರೇಣುಕಾದೇವಿ ಡ್ರಾಮಾ ಸೆನ್ಸ್ ಮಾಲಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದರಂತೆ ಗಾನಯುಗಿ ಪಂಚಾಕ್ಷರಿ ಗವಾಯಿಗಳ ನಾಟ್ಯ ಸಂಘ ಹೆಬ್ಬಾಳೆ ಇವರಿಂದ ವಿಠಲ್ ಚಿಕ್ಕಾಲ್ಗುಂಡಿ ಹಾಗೂ ಈ ನಾಟಕದ ಕವಿಗಳಾದ ರಮೇಶ್ ಬಡಿಗರವರಿಗೆ ಸನ್ಮಾನ. ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಅದರಂತೆ ರಂಗ ಸಜ್ಜಿಕೆ ಮಾಲೀಕರಾದ ರೇಣುಕಾದೇವಿ ಡ್ರಾಮಾ ಸೆನ್ಸ್ ಮಾಲೀಕರಾದ ಸಿದ್ದು ನ್ಯಾಮಗೌಡ ಅವರಿಗೆ ಸನ್ಮಾನ. ದಯಮಾಡಿ ಕ್ಷಮೆ ಇರಲಿ, ಯಾಕಂದ್ರೆ ಒಬ್ಬರನ್ನ ಮುಖ್ಯವಾಗಿ ಸನ್ಮಾನಿಸೋನವ್ರನ್ನ ಮರ್ತಾನೆ. ದಯಮಾಡಿ ಈ ರೇಣುಕಾದೇವಿ ಡ್ರಾಮಾ ಸೀನ್ಸ್ ಮಾಲಕರು ಸಿದ್ದು ನಾಡಗೌಡ ಅವರು ನ್ಯಾಮಗೌಡ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅವ್ರಿಗೂ ಕೂಡ ನಮ್ಮ ಹಿರಿಯರು ಹಾಗೂ ಪೂಜ್ಯರು ಸನ್ಮಾನಿಸ್ಬೇಕಂತ ಕೇಳ್ಕೊತೀನಿ. ಈ ಒಂದು ಸ್ಟೇಜ್ ಮಾಡಿದಾಗ ಪ್ರಥಮ ಬಾರಿಗೆ ನನಗೆ ಫೋನ್ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಬೆನ್ನೆಲುಬಾಗಿ ನಿಂತು ಒಂದು ದಿನನೂ ಎಷ್ಟು ಕೊಡ್ತಿ ಅಂತ ಕೇಳಿಲ್ಲ. ಒಂದು ಸ್ವಂತ ಅಣ್ಣನ ಥರ ಈ ರಂಗಭೂಮಿಯೊಳಗೆ ನನ್ನ ಜೋಡಿ ಪಯಣವನ್ನು ಮಾಡಾಕತ್ತಾರ. ಅವರ ನಮ್ಮ ಪಯಣ ಆಂಜನೇಯನ ಆಶೀರ್ವಾದದಿಂದ ಸದಾಕಾಲ ಈಗ ಹೋಗಲಿ. ಆಯ್ತು ನೋಡಿ. ಧನ್ಯವಾದಗಳು. ಧನ್ಯವಾದಗಳು. ಅದರಂತೆ ಶ್ರೀ ರೇಣುಕಾದೇವಿ ಡ್ರಾಮಾ ಸೀನ್ಸ್ ಈ ರಂಗ ಸಜ್ಜಿಕೆಯ ಎಲ್ಲ ಓನರ್ಗಳು ಈ ಬಿಟ್ಟಲ್ ಚಿಕ್ಕಾಲ್ಗುಂಡಿ ಅವರಿಗೆ ಒಂದು ಕಿರು ಕಾಣಿಕೆ ದಯವಿಟ್ಟು ಜೋರಾದ ಚಪ್ಪಾಳೆ ಇರಲಿ.
ಗೌರವಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿಗೆ ನಾಟಕ ಪ್ರಾರಂಭಗೊಳ್ಳುವುದು. ದಯಮಾಡಿ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.